दिन दिन कूड़ा वैक्सीन हाहाकार शुरुआत प्रति दिन ना नोड़ता वैक्सीन बहुत कड़े वैक्सीन इष्ट दुड क्यू इतने बहुत जन वैक्सीन करनाडी दिन दिन कूड़ा वैक्सीन हाहाकार शुरुआत फस्ट डोज पड़दे आतंक शुरुआत याकंतर्रे एरने डोज फस्ट डोज पड़ेदू कूड़ा एरने डोज मोदलिगे फस्ट डोज पड़ेद नर एरने डोजन पड़ी अरू कूड़ा एरने डोज नोड़ू एरने डोज स्टाके इंत उत्तर सिक्ता है यलहंकद लसिके सेंटर मुंदे बेळिग्गे इंदलू कूड़ा जन जमायिसिद्दारे यलहंकद लसिके सेंटर मुंदे बेळिग्गे इंदलू कूड़ा जन एरडने डोज लसिके हाकिसिकोळ्ळोके बंदिद्दारे जनरु ओंदु वारदिंद सेंटर गे बंद्रु वैक्सीन सिक्ता इल्ल ओंदु कडे करुणाडिनल्ली सेमी लॉकडाउन इदे इंतदर मध्ये रिस्क तेगेदुकोंडु एरडने डोज हाकिसिकोळ्ळोदिक्के अंत जनरु बंदिद्दारे लसिके सेंटर मुंदे क्यू निंतिद्दारे आदरू कूड़ा डोज इल्ला अन्नुवंतह उत्तर सिक्ता इदे लसिकेगागि दिनाकादु वापस आगता इद्दारंते जन कोरोना सोंकितर संख्य दिन दिन के हेच्चागता इदे इन्नोंदु कड़े मरण मृदंगवन्न कूड़ा कोरोना बारिस्ता इरुवंतद्दु इदरिंदागि एच्चेत्तुकोंडंतह साकष्टु सार्वजनिकरु वैक्सीन गागि हाकिसिकोळ्ळोदिक्के मुगिबिद्दिरुवंतद्दु सद्य वैक्सीन हाकिसिकोळ्ळोदिक्के साकष्टु आस्पत्रेगळ मुंभाग मत्ते कालेजिनल्ली एल्लेल्लि वैक्सीन हाक्तारे अल्लेल्लवू कूड होगि कादु कुळितिरुवंतद्दु आदरे वैक्सीन अभाव कूड़ा वो कड़े का सद्य नानी यलांक पदवी पूर्व कॉलेज मुंभादी नोड़बू साकु जन बेगे नाकुमे साकु जन का कुंतु वैक्सीन अरे सेकेंड डोस मोदल बारे कोवैक्सीन यार तकलू कैकेंड डोस आलरे बंद कॉलेज मुंभादी कुंतु बेगे नाकुमे अरे टोकन सिसम रीतली वैक्सीन हाकसकोल्ता सो ही हिन्दली साकु जन टोकन तेजको ತಾವೇನಾದರೂ ಲೇಟ್ ಆಗಿ ಬಂದ್ರೆ ತಮಗೆ ವ್ಯಾಕ್ಸಿನ್ ಇವತ್ತು ಕೂಡ ಸಿಗಲ್ಲ ಅನ್ನುವಂತ ಭಯದಿಂದಾಗಿ 4:30 ಕ್ಕೆ ಬಂದು ಕಾದುಕೊಳ್ಳುತ್ತಿರುವಂತದ್ದು ಇಲ್ಲಿ ಒಂದು ಕಡೆ ವ್ಯಾಕ್ಸಿನೇಷನ್ ಅನ್ನು 10 ಗಂಟೆಯ ನಂತರ ಮಾಡುವಂತ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗಿದ್ದಾರೆ ಆದರೆ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳೋದಿಕ್ಕೆ ಟೋಕನ್ ಪಡೆಯೋದಿಕ್ಕಾಗಿ ಟೋಕನ್ ಅನ್ನು 8 ಗಂಟೆಗೆ ನೀಡುತ್ತಾರೆ ಆದರೆ ಬೇಗ ಬಂದ್ರೆ ಮಾತ್ರ ಟೋಕನ್ ಸಿಗುತ್ತೆ ಅನ್ನುವಂತ ಕಾರಣಕ್ಕಾಗಿ 4:30 ಕ್ಕೆ ಬೆಳಗಿನ ಜಾವ 4:30 ಕ್ಕೆ ಬಂದು ಇಲ್ಲಿ ಕಾದುಕೊಳ್ಳುತ್ತಿರುವಂತದ್ದು ಸದ್ಯ ಬಂದಂತವರು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನು ಕೂಡ ಮಾತನಾಡಿಸುತ್ತಾ ಹೋಗ್ತೀನಿ ಸರ್ ಎಷ್ಟು ಗಂಟೆಗೆ ಬಂದ್ರಿ ಯಾಕೆ ಸರ್ ಇಷ್ಟು ಬೇಗ ಅಂದ್ರೆ 8 ಗಂಟೆಗೆ ಟೋಕನ್ ಇದೆ 10 ಗಂಟೆಗೆ ವ್ಯಾಕ್ಸಿನೇಷನ್ ಆಗ್ತಾರೆ 4 ವರೆಗೆ ಬಂದಿರೋ ಕೋವ್ಯಾಕ್ಸಿನ್ ಎಲ್ಲ ಸಿಗ್ತಾ ಇಲ್ಲ ಮನ ಎಲ್ಲ ಕಡೆಯೂ ಬರಿ ಕೋವಿಡ್ ಶೀಲ್ಡ್ ಇದೆ ಕೋವ್ಯಾಕ್ಸಿನ್ ಇಲ್ಲ ಸಪ್ಲೈ ಇಲ್ಲ ಬಂದ್ರು ಮೊನ್ನೆ 4 ದಿನ ಹಿಂದೆ ಬಂದಿದ್ವಿ 3 ಗಂಟೆ ರಾತ್ರಿಗೆಲ್ಲ ಜನ ಇದ್ರು ಸೋ ಅದಕ್ಕಾಗಿ ಬೇಗ ಬಂದಿದ್ರು ಸೋ ಬೇಗ ಬಂದ್ರೆ ಬೇಗ ನಿಮ್ಮ ಟೋಕನ್ ಸಿಗುತ್ತೆ ಅಂತ ನಾ ಸಿಗುತ್ತೆ ವ್ಯಾಕ್ಸಿನೇಷನ್ ಅದು ಅಟ್ ಲೀಸ್ಟ್ ಸಿಗುತ್ತೆ ಅಂತ ಆಗಲೇ ಇನ್ನ 1 ವೀಕ್ ಇದೆ ಅಷ್ಟೇ ಎಕ್ಸ್‌ಪೈರ್ ಆಗಕ್ಕೆ ಇನ್ ಕೇಸ್ ಎಕ್ಸ್‌ಪೈರ್ ಆದ್ರೆ ಏನು ಮಾಡೋದು ಎಷ್ಟು ದಿನ ಆಯ್ತು ಸರ್ ಫಸ್ಟ್ ಡೋಸ್ ತಗೊಂಡ್ ನೀವು ಫಸ್ಟ್ ಡೋಸ್ ತಗೊಂಡ್ ಆಲ್ಮೋಸ್ಟ್ 45 ಡೇಸ್ 50 ಡೇಸ್ ಆಗಿದೆ 50 ಡೇಸ್ ಆಗಿದೆ ಸೋ ಅದು ಎಕ್ಸ್‌ಪೈರ್ ಆಗಿಬಿಟ್ರೆ ಮತ್ತೆ ಏನು ಮಾಡಬೇಕು ಅನ್ನುವಂತದ್ದು ಗೊತ್ತಾಗ್ತಿಲ್ಲ ಹೌದು ನಿಮ್ಮ ಮೇಡಂ ಇದು ಫಸ್ಟ್ ಡೋಸ್ ಆ ಸೆಕೆಂಡ್ ಡೋಸ್ ಅನ್ನು ತಗೊಂಡಿದ್ದೀರಾ ಯಾವ ತಗೊಂಡಿದ್ದೀರಿ ಮೇಡಂ ಫಸ್ಟ್ ಡೋಸ್ ಫಸ್ಟ್ ಡೋಸ್ ಒಂದೂವರೆ ತಿಂಗಳು ಆಯ್ತು ಯಾವುದು ಯಾವ ತಗೊಂಡಿದ್ದೀರಿ ವ್ಯಾಕ್ಸಿನ್ ಅದೇ ಯಾವುದು ಕೋವ್ಯಾಕ್ಸಿನ್ ಓಕೆ ಇವತ್ತು 4 ವರೆಗೆ ಬರೋದಕ್ಕೆ ಕಾರಣ ಮೇಡಂ ಅದು ಬೇಗ ಬಂದ್ರೆ ಬೇಗ ಸಿಕ್ಕುತ್ತೆ ನಮಗೂನು ಮತ್ತೆ ತಿರ್ಗಾ ವೇಟ್ ಮಾಡಕ ಆಗಲ್ಲ ಅಂತ ಸಪ್ಲೈ ಇದೆ ಅಂತ ಹೇಳಿ ನೋಡ್ತಾನೆ ಇದೀವಿ ಎಲ್ಲ ಸಿಗ್ತಾ ಇಲ್ಲ ಅದಕ್ಕೆ ಒಂದು ವಾರದಿಂದ ಬಂದು ಬಂದು ಹೋದ್ವಿ ಜಾಸ್ತಿ ಜನ ಇದ್ರಲ್ಲ ಅದು ಬೇಗ ಬಂದ್ರೆ ಬೇಗ ಸಿಕ್ಕುತ್ತೆ 4 ವರೆಗೆ ಮೇಡಂ ಸರ್ ಯಾಕೆ ಸರ್ 4 ವರೆಗೆ 8 ಗಂಟೆಗೆ ಟೋಕನ್ ಕೊಡ್ತಾರೆ 10 ಗಂಟೆಗೆ ವ್ಯಾಕ್ಸಿನೇಷನ್ ಒಂದು ವಾರದಿಂದ ಬರ್ತಾ ಇದೀನಿ ನಂಬರ್ ಬರ್ತಾ ಇಲ್ವಾ ಇದಕ್ಕೋಸ್ಕರ ಒಂದು ವಾರದಿಂದ ಎಷ್ಟು ಗಂಟೆಗೆ ಬರ್ತಿದ್ದೀರಿ ಸರ್ 5 6 ಗಂಟೆಗೆ 6 7 ಗಂಟೆಗೆ ಬಂದಿದ್ದೀನಿ ಎಷ್ಟು ಜನಕ್ಕೆ ದಿನಪ್ರತಿ ಎಷ್ಟು ಜನಕ್ಕೆ ಆಗ್ತೀನಿ ಅಂತಿದ್ದಾರೆ 20 30 ಈ ತರ ಹೇಳ್ತಾ ಇದ್ದಾರೆ ಬಟ್ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜೋತನದ್ದು ಮಾತು ಇದೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಓಕೆ ನೋಡಿದ್ರಲ್ಲ ಎಲ್ಲಾ ವ್ಯಾಕ್ಸಿನೇಷನ್ ಸೆಂಟರ್ ಗಳಲ್ಲೂ ಕೂಡ 150 ಜನರಿಗೆ ವ್ಯಾಕ್ಸಿನ್ ಅನ್ನು ಹಾಕಿಸಬೇಕಾಗುತ್ತೆ ಆದ್ರೆ ಕೋವ್ಯಾಕ್ಸಿನ್ ಅನ್ನು ಅಭಾವದಿಂದಾಗಿ ಸಾಕಷ್ಟು ಜನರಿಗೆ ಕೋವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅದರಲ್ಲೂ ಸೆಕೆಂಡ್ ಡೋಸ್ ಅನ್ನು ಪಡೆಯುವಂತವರು ಫಸ್ಟ್ ಡೋಸ್ ಅಲ್ಲಿ ಅವರು ಏನಾದರೂ ಕೋವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿದ್ರೆ ಅವರು ಸೆಕೆಂಡ್ ಡೋಸ್ ಅಲ್ಲೂ ಕೂಡ ಕೋವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಹಾಕಾರ ಶುರುವಾಗಿರುವಂತದ್ದು ಇನ್ನಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ಕೇಂದ್ರ ಸರ್ಕಾರ ಕರ್ನಾಟಕದ ಕಡೆ ಕೂಡ ಗಮನವನ್ನ ಹರಿಸಬೇಕಾಗುತ್ತೆ ಬೇರೆ ರಾಜ್ಯಗಳಿಗೆ ಕೊಡುವಂತಾ ಕೋವ್ಯಾಕ್ಸಿನ್ ಅನ್ನು ಇನ್ನಾದರೂ ಕರ್ನಾಟಕಕ್ಕೆ ಸಪ್ಲೈ ಮಾಡಿದ್ರೆ ಇಲ್ಲಿನ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ಕ್ಯಾಮೆರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.